ಸತತ ಪ್ರಯತ್ನ ಹಾಗೂ ಓದುವ ಹವ್ಯಾಸ ರೂಪಿಸಿಕೊಂಡ್ರೆ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಇಂಗ್ಲಿಷ್ ಮಾಧ್ಯಮದಲ್ಲಿ 625ಕ್ಕೆ 604 ಅಂಕ ಪಡೆಯುವುದರ ಮೂಲಕ ಅಥಣಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಪ್ರಥಮ ಸ್ಥಾನ ಪಡೆಯುವುದರ ಮೂಲಕ ಪೋಷಕರ ಹಾಗೂ ತಾನು ಕಲಿತ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ. ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದ ಪೂಜಾ ಎಂಬ ವಿದ್ಯಾರ್ಥಿನಿ 2019-20 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 604 ಅಂಕ ಪಡೆದು 96.64% ಅಂಕ ಗಳಿಸಿ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾಳೆ. ದೀಪಾ ಫಡ್ಕೆ ಕನ್ನಡ ವಿಷಯದಲ್ಲಿ 122, ಇಂಗ್ಲಿಷ್ನಲ್ಲಿ 99, ಹಿಂದಿಯಲ್ಲಿ 100, ವಿಜ್ಞಾನದಲ್ಲಿ 93, ಗಣಿತದಲ್ಲಿ 92 ಮತ್ತು ಸಮಾಜ ವಿಜ್ಞಾನದಲ್ಲಿ 98 ಅಂಕಗಳನ್ನು ಗಳಿಸಿದ್ದಾಳೆ. ವಿದ್ಯಾರ್ಥಿಯ ಮನೆಯಲ್ಲಿ ಕುಟುಂಬಸ್ಥರಿಂದ ಸಂತೋಷ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಪೂಜಾ ಭಡ್ಕೆ ಮಾತನಾಡಿ, ಈ ಒಂದು ಸಾಧನೆಗೆ ನನ್ನ ತಂದೆ ತಾಯಿಗಳೇ ಸ್ಫೂರ್ತಿ. ಈ ಕೊರೋನಾ ಮಹಾಮಾರಿಯಲ್ಲಿ ದಿನಂಪ್ರತಿ ನನ್ನ ತಂದೆ ಶಾಲೆಗೆ ಕರೆದುಕೊಂಡು ಹೋಗಿ ನನಗೆ ಪರೀಕ್ಷೆಯಲ್ಲಿ ಧೈರ್ಯ ತುಂಬಿದ್ರು ಎಂದು ಹೇಳಿದರು. ನಮ್ಮ ಅಕ್ಕ ನಂಗೆಲ್ಲ ಹೇಳ್ಕೊಟ್ಲಿ ಇಂಗ್ಲಿಷ್ ಅಲ್ಲಿ ಹೆಂಗಿರ್ತಾರು ಎಲ್ಲ ಹೇಳ್ಕೊಟ್ಲು, ಅಲ್ಲೆಲ್ಲ ಹುಡುಗಿಯರು ಹೆಂಗಿರ್ತಾರ ಅನ್ನೋದೆಲ್ಲ ನಂಗೆ ಕಲಿಸ್ಕೊಟ್ಲು. ನಾ 10th ಬರೋಣ, ನಾ ಹೆಂಗ್ ಫಸ್ಟ್ ಬರ್ಬೇಕು ಅನ್ನೋದು ನಂಗೆ ಬಹಳ ಅಂಜಿಕೆ ಬರ್ತಿತ್ತು. ಆಗ ನಮ್ಮ ಪಪ್ಪ ಬಿ ನಂಗೆಲ್ಲ ಸ್ಫೂರ್ತಿ ಬಹಳ ತುಂಬಿರು. ನಮ್ಮಕ್ಕ ಬಿ 98 ಮಾಡ್ಯಾಳು. ನಿಮ್ಮಕ್ಕ ನಂಗೆ ನೀನು ಬೋರ್ಡ್ ಮೇಲೆ ಹೆಸರ್ಕೊಂಡಿರ್ಬೇಕು, ಆ ತರ ನೀ ಸಾಧನೆ ಮಾಡ ನೋಡುತ್ತ ನಮ್ಮ ಪಪ್ಪ ಹೇಳ್ರು. ನನಗೆ ಎಷ್ಟೇ ಕಷ್ಟ ಬಂದರೂ ಸಹಿತ ನನ್ನ ಮಗಳು ಎಲ್ಲಿಯವರೆಗೂ ಓದುತ್ತಾಳೋ ಅಲ್ಲಿಯವರೆಗೆ ಓದಿಸುತ್ತೇನೆ. ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತದೆ, ಆದರೆ ಇಂತಹ ಬುದ್ಧಿವಂತ ಮಗಳು ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಪೂಜಾ ತಂದೆ ಮಹಾದೇವ್ ಭಡ್ಕೆ ಹೇಳಿದ್ರು. ಅದ್ರಾಗ ಇಬ್ಬರು ಮಂದಿ ಇಲ್ಲೇ ಸಿದ್ದೇಶ್ವರ ಶಾಲಿ ಕನ್ನಡದೊಳಗೆ ಕನ್ನಡ ಮೀಡಿಯಮ್ ಕಲ್ತರು. ಮುಂದೆ ಮೊರಾಜಿ ಪೇಪರ್ ಎಕ್ಸಾಮ್ ಕಟ್ಟಿಗಿಸಿಂದ ಮೊರಾಜಿ ಒಳಗೆ ಸೆಲೆಕ್ಷನ್ ಆಗಿ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ರೊಳಗೆ ನಮ್ಮ ಮೊದಲೇ ಮಗಳಾಗಲಿ ಈ ಮಗಳಾಗಲಿ ಅಲ್ಲಿ ಮೊದಲೇ ಮಗಳ 98 ಮಾಡಲು, ಈ ಮಗಳ ಈಗ 97 ಮಸ್ತಾನ್ ಮಾಡಲು. ಆದ್ರೆ ಇಲ್ಲಿ ಕನ್ನಡ ಮೀಡಿಯಮ್ ಕಲಿತು, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ದಾಗ ಒಂದು ಸ್ವಲ್ಪ ಟಪ್ ಓದತಿ ಅದಾಯ್ತು ವಿಚಾರ ಮಾಡ್ತಿದ್ರು. ನಾನೇ ಏನಾಯ್ತು ಕಲಿಯವ್ರಿಗೆ ಏನಾರು ಇಂಗ್ಲೀಷ್ ಏನ ಕನ್ನಡ ಏನ ಇಂಗ್ಲೀಷಿಗೆ ಸಸಾರ ಐತಿ ಕಲೀರಿ ಚೆನ್ನಾಗಿ ಕಲ್ರಿ ಅಂದ್ಕಿಸಿಂದ ಅವ್ರನ್ನ ಅಲ್ಲಿ ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಮಾಡಿದೊಳಗೆ ಪ್ರತಿ ವರ್ಷ ಜರ ಹೆಚ್ಚು ಮಾಡ್ಕೋತ ಲಾಸ್ಟ್ಗೆ ಈ ಸ್ಟೇಜ್ಗೆ 97 ಬಂದರು. ಶಿಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.